नगबेकादे ए मुद्का निम्गेनु दोह माडिद्वि नावु आस्ति अंतस्तु वैभोग ऐश्वर्य एल्ल इद्दु अदन्न अनुभवसक्कागदे इरो वेस्ट बॉडीगळन्नु माडिबिट्टिल्ल नम्मन्न जोगी पड़ी जोगी के जोगी पड़ी जोगी के योगिन वल्ल जोगिन वल्ल निन्न सोंत मग कण निन्न सुखकोस्कर निन्न हेंडति हुट्टिरो मक्कळु नावु नम्म तले मेले नडेसार बिटल्ल प्रारब्ध प्रारब्ध अल्ल मी स्थितिगे नीने कारण मोदलने हेंटी हुट्रो नमगिंता एरडने हेंटी हुट्रो भिकारीने हेच्चागोद ना निंगे बदुकिरो नमगिंता सत्तोगिरो ई नायी मेले याको अष्टोंदु प्रीति निंगे ಸತ್ತ 24 ವರ್ಷ ಆದ್ರೂ ಅವನು ಬೂದಿ ಹಿಡ್ಕೊಂಡು ಬರ್ತಾನೆ ಅಂತ ಜಪ ಮಾಡ್ತಿದ್ಯಾ ಅದೇ ನಮಗೆ ಹಾಳಾಗೋಗಿ ಮಕ್ಕಳ ಅಂತ ಕೈ ಹಿತ್ತಾಳೆ ಚುಂಬಿಕೊಂಡ್ರು ಬರ್ತಾರ ಕೋಪಕ್ಕೆ ಹತ್ತ ಅಪ್ಪ ಅಂತ ನೋಡಿದೆ ಬಿಗಿದಾಕಬೇಕು ಅನ್ನಿಸ್ತಿದೆ ಆದ್ರೆ ಏನ್ ಮಾಡ್ಲಿ ಸುಟ್ಟು ಬೂದಿ ಆಗಿರೋನ ಹೆಸರು ಇಡಿ ಆಸ್ತಿನ ವಿಲ್ ಮಾಡ್ಸಿಟ್ಟಿದ್ಯಲ್ಲ ಮತ್ತೆ ಹುಟ್ಟಿ ಬರ್ತಾನೆ ಇಡಿ ಸಂಪತ್ತಿಗೆ ಯಜಮಾನ ಆಗ್ತಾನೆ ಅಂತ ಕಾಯ್ತಾ ಕೂತಿದ್ದೀಯಾ ಬೇಡ ಮುದ್ಕ ಒಳ್ಳೆ ಮಾತಲ್ಲಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡು ಇಲ್ಲಂದ್ರೆ ತುಂಡು ತುಂಡಾಗಿ ಕತ್ತರಿಸಿ ಕಾಫಿ ತೋಟ ಗೊಬ್ಬರ ಮಾಡಾಕ್ತೀನಿ ಆರೋ ದೀಪ ಜೋರಾಗ್ ಪ್ರಜ್ವಲಿಸುತ್ತೆ ಅವನು ಬರ್ತಾನೆ ಅವನು ಬಂದೇ ಬರ್ತಾನೆ ಅವನು ಬಂದೇ ಬರ್ತಾನೆ ಬರ್ಲಿ ಬರ್ಲಿ ಅವನು ಏನಾದರೂ ಬಂದ್ರೆ ಮೊದಲು ಅವನು ಹೆಣ ಬೀಳ್ತು ಆಮೇಲೆ ನಿಂದು ವಿನಾಶಕಾಲೇ ವಿಪರೀತ ಬುದ್ಧಿ ಅಮರೆ ಏನಾಗ್ತಿದೆ ಆಗ್ತಿಲ್ಲ ಅಮ್ಮ ಅಬೆ ಸಾಲೆ ಫಿರ್ರ ಗಯ ತೋ ರೂಮ್ ಪೆ ಹಾ ಸಾಬೋ ಛೋಟಿ ಮಾ ವಸುಂಧರಾ 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 ವಾಟ್ ಹ್ಯಾಪೆಂಡ್ मुझे अबे साले क्या किया रे तुमसे ही पूछ रहा हूँ ना क्या किया मैडम सडनली घबरा गई अबे तो अंदर कैसा आया रे आज तो तू मरेगा रे छोड़ दो उन्हें उन्हें छोड़ दो छोड़ो छोड़ दो उन्हें उन्हें कुछ नहीं किया छोड़ो प्लीज छोड़ो उन्हें वसुंधरा क्या तू मेरा पाँव पकड़ रही हो अफ्टरऑल एक सर्वेंट के लिए नहीं तू इस महल का महारानी हो इस विश्वजीत राठौर का होने वाली पत्नी ऐसा कमीना सर्वेंट के लिए तुम नहीं नहीं
ಗೊತ್ತಿಲ್ಲ. ಇವರು ಯಾರು? ನನ್ನವರಲ್ಲ. ಇಲ್ಲಿಂದ ಯಾರಾದ್ರೂ ಆಚೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಹತ್ರ ನದಿ ಹತ್ರ ನನ್ನ ಕರ್ಕೊಂಡು ಹೋಗಿ ತಪ್ಪರ್ಸ್ಬೇಡ. ನನ್ನ ಕಂಡೀಷನ್ ಹೇಳಿದ್ದು ಆಯ್ತು, ವಾಯ್ದೆ ಕೊಟ್ಟಿದ್ದು ಆಯ್ತು, ನಿನ್ನ ಮಗ ದೊಡ್ಡದಾಗಿ ಒಪ್ಕೊಂಡು ಈ ಕೈಲಾಗ್ದಂತ ಕುಂತಿದ್ದು ಆಯ್ತು. ಅಪ್ಪ, ಅವನ ಕೈಲಾಗ್ದವನು ಅಂತ ಅನ್ಬೇಡಪ್ಪ. ಸಂಜು ಮಾತಾಡೋ, ತಾವು ತಪ್ಪಿಲ್ಲ, ಗೆದ್ದೊಳ್ತೀರಿ. ಲವ್ ಮಾಡೋ ಹುಡುಗಿ ಮುಂದೆ ಮಾನ ಕಳ್ಕೊಳ್ಳೋದು ಬೇಕಾ ತಮಗೆ? ಮಾನ ಹೋದ್ರೂ ಪರವಾಗಿಲ್ಲ, ನನಗೆ ನಿರ್ಬಲ ಬೇಕು. ಅತ್ತೆ, ನನಗೆ ಈ ದುಡ್ಡು ಕಾರು ಯಾವುದು ಬೇಡ. ನಿಂತ ಜಾಗದಲ್ಲೇ ಮದುವೆ ಮಾಡ್ಕೊಡಿ, ಉಟ್ಟು ಬಟ್ಟೆಲೆ ಅವಳನ್ನ ನನ್ನ ಜೊತೆ ಕಳಿಸ್ಕೊಡಿ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ನೋಡ್ಕಂದು ಏನು ಮಾಡ್ಜಪ್ಪ, ನೀನು ಹುಟ್ಟಾಗಿಂದ ಇಲ್ಲಿವರೆಗೂ ಹಾಕೊಳ್ಳೋ ಚಡ್ಡಿ, ಬೇಬಿ ಫುಡ್ಡಿಂದ ಹಿಡಿದು ದಿನಕ್ಕೆ 3-4 ಹೊತ್ತು ಊಟ, ಬಟ್ಟೆ ಬರೆ, ಸ್ಕೂಲ್ ಫೀಸು, ರೋಗ ಬಂದಾಗ ಆಸ್ಪತ್ರೆ ಖರ್ಚು, ಬರ್ತಡೇ ಖರ್ಚು, ಸ್ಕೂಲ್ಗೆ ಹೋಗೋಕ್ಕೆ ಸೈಕಲ್ಲು, ಕಾಲೇಜ್ಗೆ ಹೋಗೋಕ್ಕೆ ಬೈಕು, ಇಲ್ಲಿವರೆಗೂ ಒಟ್ಟು 16 ಲಕ್ಷ ಖರ್ಚು ಮಾಡಿದ್ದೀನಿ. ಅದೆಲ್ಲ ಒಂದೇ ಇಟ್ಕಿಕ್ಕು, ಇವಳು ಕರ್ಕೊಂಡು ಎಲ್ಲ ನಾವು ಹೋಗು. ಆಗಲ್ಲಲ್ವಾ, ಇದಕ್ಕೆ ದುಡ್ಡಿನ ಮಹತ್ವ ಅನ್ನೋದು. ನೋಡ್ಜಯ್ಯ, ದಿನಕ್ಕೆ 4 ಜನ ಹುಡುಗಿರು ನಮ್ಮ ಮನೆ ಮುಂದೆ ಕ್ಯೂ ನಿಂತಿದ್ರು, ಏನೋ ನನ್ನ ತಂಗಿ ಮಗಳು ಅನ್ನೋ ಉದ್ದೇಶಕ್ಕೆ ಇಷ್ಟಿನ ಚಾನ್ಸ್ ಕೊಟ್ಟಿದ್ದೆ. ಆದರೆ ನಿನ್ನ ಮಗ ಅದನ್ನು ಉಳಿಸ್ಕೊಳ್ಳಿಲ್ಲ, ಅದು ನನ್ನ ತಪ್ಪಲ್ಲ. ಇವತ್ತಿಗೆ ನನ್ನ ನಿನ್ನ ಮಕ್ಕಳು ಮದುವೆ ವಿಚಾರ ಮುಗೀತು, ನನಗೂ ನಿನಗೂ ಋಣ ಅರಿಯಿತು. ಸಂಜು ನೀ ಏನಾದ್ರೂ ಮಾತಾಡೋ, ಅವನ ಮಕ್ಕನೇ ಮಾತಾಡ್ತಾ ಇಲ್ವಾ, ಇನ್ನು ಬಾಯ್ ಬಿಟ್ಟು ಹೇಳಕ್ಕೆ ಏನಿದೆ? ಲೈ ಮಗನೇ, ನಿನಗೋಸ್ಕರ ಅವ್ರಿಗೆ 2 ಚಾನ್ಸ್ ಕೊಟ್ಟಿದ್ದು ಆಯ್ತು, ಅವ್ರು ಕಳ್ಕೊಂಡಿದ್ದಾಯ್ತು, ಇನ್ನೇನಿದ್ರು ನನ್ನ ಲೆವೆಲ್ಗೆ ನಾನು ತೋರ್ಸೋ ಹುಡುಗಿನೇ ನೀನು ಹೆಂಡತಿ. ಅಪ್ಪ ಪ್ಲೀಸ್ ಅಪ್ಪ, ಇನ್ನೊಂದ್ಸಲ ಅಪ್ಪ. ಏಯ್, ಇವ್ರು ನಂಬ್ಕೊಂಡ್ರೆ ಇನ್ನು 20 ವರ್ಷ ಬಿಟ್ಕೊಂಡು ಮದುವೆ ಮಾಡ್ತಾರೆ. 6 ತಿಂಗಳು ಕಳೆದ್ರೆ ಕೊಡಗಿನ ಸೀಮೇಲೆ ಹೆಸರು ಮಾಡಿರುವ ಮಹೇಂದ್ರ ವರ್ಮ ಅವನ ಫ್ಯಾಮಿಲಿ ಸಮೇತ ಬೀದಿಗೆ ಬೀಳ್ತಾನೆ. ಯಾವುದೇ ಕಾರಣಕ್ಕೂ ನಮ್ಮ ಆಸ್ತಿ ನನ್ನ ಕೈ ತಪ್ಪ ಹೋಗ್ಬಾರ್ದು. ಯಾವ್ದು ನಂದಲ್ಲ, ನನ್ಗೆ ಗೊತ್ತು ನೀವು ನನ್ನ ಅಪ್ಪ ಅಮ್ಮ ಅಜ್ಜಿ ತಮ್ಮ ಅಂತ, ಆದ್ರೂ ನೀವ್ಯಾರು ನನ್ನೋರು ಅಂತ ಅನ್ನಿಸ್ತಾ ಇಲ್ಲ.